ಎಸ್, ನಾಳೆ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ತುಮಕೂರು ಸೇರದ ಹಾಗೆ ಕೋವಿಡ್ ಲಸಿಕಾ ಮೆಗಾ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದರೆ ಈಗ ಈ ಹಿಂದೆ ಪರದಾಟ ಇತ್ತು, ಸಾಕಷ್ಟು ಕ್ಯೂ ನಿಂತ್ಕೊಳ್ತಾ ಇದ್ರಿ, ಬೆಳಗಿನ ಸಂಜೆವರೆಗೂ ಬೆಳಗ್ಗೆನೆ ಹೋಗಿ ನಿಂತ್ಕೊಳ್ಬೇಕಾಗಿತ್ತು. ಹಲವಾರು ಕೋವಿಡ್ ಲಸಿಕೆ ಸಿಗ್ತಾ ಇಲ್ಲಪ್ಪ ಅಂತ ಪರಿತಪಿಸಿದ್ದು ಉಂಟು. ಆದರೆ ಈಗ ನಾಳೆ ಅಂದರೆ 17ನೇ ತಾರೀಕಿನ ದಿನ ಕೋವಿಡ್ ಲಸಿಕಾ ಮೆಗಾ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಗುರಿ ಏನಪ್ಪಾ ಅಂತಂದರೆ ಸುಮಾರು 1.5 ಲಕ್ಷ ಮಂದಿಗೆ ನಾಳೆ ಲಸಿಕೆ ಹಾಕುವಂತಹ ಗುರಿಯನ್ನು ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ಆದ್ಯತೆಯ ಮೇರೆಗೂ ಕೂಡ ನಾಳೆ ಲಸಿಕೆಯನ್ನು ಹಾಕಲಾಗುತ್ತೆ. ಸೊ ನಿಗದಿತ ಗುರಿಯನ್ನು ಸಾಧಿಸುವ ಮೂಲಕ ಯಶಸ್ಸಾಗಬೇಕು ಅಂತ ಜಿಲ್ಲಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಲಸಿಕಾ ಮೇಳದಲ್ಲಿ ತುಮಕೂರಿಗೆ 25,000 ಕೋವಿಡ್ ವ್ಯಾಕ್ಸಿನ್ ಲಭ್ಯ ಇರುತ್ತೆ. ಸೊ 25,000 ಮಂದಿ ಈ ಒಂದು ವ್ಯಾಕ್ಸಿನ್ನನ್ನು ಪಡ್ಕೊಳ್ಳಬಹುದು. ಇನ್ನು ಶಿರಾದಲ್ಲಿ 15,000, ಮಧುಗಿರಿಗೆ 12,000, ಪಾವಗಡ 10,000, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ 12,000, ತುರುವೇಕೆರೆಗೆ 10,000, ಕುಣಿಗಲ್ಗೆ 10,000 ವ್ಯಾಕ್ಸಿನ್ಗಳು ಲಭ್ಯ ಇದೆ. ಇನ್ನು ಕೊರಟಗೆರೆಗೆ 10,000 ವ್ಯಾಕ್ಸಿನ್ಗಳು ಲಭ್ಯ ಇದೆ. ಒಟ್ಟಾರೆ 125,000 ಲಸಿಕೆಗಳನ್ನು ಹಾಕುವಂತಹ ಗುರಿಯನ್ನು ಜಿಲ್ಲಾಡಳಿತ ಇಟ್ಕೊಂಡಿದೆ. ಸೊ ನೋಡ್ತಾ ಇದ್ರಿ, ಈಗಾಗಲೇ ಭಾರತದಲ್ಲಿ ಸುಮಾರು 80 ಕೋಟಿಗೂ ಹೆಚ್ಚು ಲಸಿಕೆಯನ್ನು ನೀಡಲಾಗಿದೆ ಅನ್ನುವಂಥ ಅಂಕಿಅಂಶ ICMR ಕೂಡ ಬಿಡುಗಡೆ ಮಾಡಿದೆ, ಕೇಂದ್ರ ಸರ್ಕಾರ ಕೂಡ ಬಿಡುಗಡೆ ಮಾಡಿದೆ. ಇದರ ಮುಂದುವರಿದ ಭಾಗವಾಗಿ ಮತ್ತಷ್ಟು ಈ ಒಂದು ಕೋವಿಡ್ ಲಸಿಕಾ ಮೇಳಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಬಾರಿ ತುಮಕೂರಿನಲ್ಲಿ ಜಿಲ್ಲಾಡಳಿತ ಗುರಿ ಸಾಧಿಸದೆ ಬೇಜವಾಬ್ದಾರಿ ತೋರಿಸಿದ್ರೆ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಅಂತ ಈಗಾಗಲೇ DC ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಆದ್ಯತೆಯ ಮೇರೆಗೆ ಲಸಿಕೆಯನ್ನು ಕೊಡಬೇಕು, ಯಾಕಂದರೆ ಈಗ ಆಲ್ರೆಡಿ ಶಾಲಾ ಕಾಲೇಜುಗಳು ಆರಂಭ ಆಗಿದ್ದಾವೆ, ವಿದ್ಯಾರ್ಥಿಗಳು ಶಾಲೆಗಳ ಕಡೆ ಮುಖ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮೊದಲು ಆದ್ಯತೆಯ ಮೇರೆಗೆ ಲಸಿಕೆಯನ್ನು ಕೊಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದರ ಬಗ್ಗೆ ತುಮಕೂರಿನ DHO ಆಗಿರುವಂಥ ನಾಗೇಂದ್ರಪ್ಪ ಅವರು ಅಮೋಘ್ TV ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ, ನಾಗೇಂದ್ರಪ್ಪ ಏನು ಹೇಳಿದ್ದಾರೆ DHO ನೋಡೋಣ. ಎಲ್ರಿಗೂ ನಮಸ್ಕಾರ. ನಾಳೆ ಅಂದರೆ ಸೆಪ್ಟೆಂಬರ್ 17 ಶುಕ್ರವಾರದ ದಿವಸ ನಾವು ಲಸಿಕಾ ಅಭಿಯಾನವನ್ನು ಮಾನ್ಯ ಸರ್ಕಾರದ ನಿರ್ದೇಶನದಿಂದ ನಾವು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಾದ್ಯಂತ 30 ಲಕ್ಷದ ಲಸಿಕಾಕರಣದ ಗುರಿಯನ್ನು ಹೊಂದಿರ್ತಾರೆ. ಆ ನಿಟ್ಟಲ್ಲಿ ತುಮಕೂರು ಜಿಲ್ಲೆಗೆ ಸುಮಾರು 125,000 ಡೋಸ್ ವ್ಯಾಕ್ಸಿನೇಷನನ್ನು ನಮಗೆ ರಾಜ್ಯದಿಂದ ನಮಗೆ ಅಲಾಟ್ ಆಗಿರುತ್ತೆ. ಅದರಲ್ಲಿ 115,000 ಕೋವಿಶೀಲ್ಡ್ ಡೋಸಸ್ ಬಂದಿದೆ, 10,000 ಕೋವ್ಯಾಕ್ಸಿನ್ ಡೋಸಸ್ ಬಂದಿರತಕ್ಕಂಥದ್ದು. ಅದನ್ನು ನಾವು ತಾಲೂಕುವಾರು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ಬೆಳಗ್ಗೆಯಿಂದ ವ್ಯಾಕ್ಸಿನನ್ನು ವಿವಿಧ ವ್ಯಾಕ್ಸಿನೇಷನ್ ಸೆಂಟರ್ಸ್ಗೆ ಎಲ್ಲ PHC ಮಟ್ಟದಲ್ಲಿ ನಾವು ಹಂಚಿಕೆ ಮಾಡಿರ್ತೀವಿ. ಈ ನಿಟ್ಟಲ್ಲಿ ನಾವು ಮೈಕ್ರೋ ಪ್ಲ್ಯಾನನ್ನು ನಾವು ರೆಡಿ ಮಾಡಿರ್ತೀವಿ. ಇದು ಈ ನಮ್ಮ ಜೊತೆಯಾಗಿ ಎಲ್ಲ ಇಲಾಖೆಗಳು ಕೈ ಜೋಡಿಸಿ RDPR ರೆವಿನ್ಯೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಇಲಾಖೆಯಿಂದ ನಾವು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿನ್ನೆ ಕಾರ್ಯಪಡೆ ಒಂದು ಸಭೆ ನಡೆದಿದೆ. ಆ ನಿಟ್ಟಲ್ಲಿ ಎಲ್ಲ ಹೋಬಳಿವಾರು ನಮಗೆ ನೋಡಲ್ ಆಫೀಸರ್ಗಳನ್ನು ನೇಮಕ ಮಾಡಿರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರು. ನಾವು ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತರ ಮುಖಾಂತರ ಎಲ್ಲ ಬೆನಿಫಿಷರೀಸ್ ಲಿಸ್ಟನ್ನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ. ಈಗಾಗಲೇ ನಾವು ಸುಮಾರು 67% ನಾವು ಎಲ್ಲ ವಯೋಮಾನದವರು 18 ವರ್ಷದ ಮೇಲ್ಪಟ್ಟವ್ರಿಗೆ ಲಸಿಕಾಕರಣ ಮಾಡಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ 33% ಏನು ಜನ ಉಳಿದಿರ್ತಾರೆ ಅದನ್ನು ನಾವು ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೀವಿ. ಈಗಾಗಲೇ ಟಾಮ್ ನಾವು ನಿನ್ನೆಯಿಂದಲೇ ಟಾಮ್ ಮಾಡಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಕಾರ್ಯಪಡೆಯನ್ನು ನಾವು ತಾಲೂಕು ಮಟ್ಟದಲ್ಲೂ ಮಾಡಿದ್ದೀವಿ. ಹೋಬಳಿವಾರು ಪ್ರತಿಯೊಂದು ಹೋಬಳಿಗೂ ನಾವು ಒಬ್ಬೊಬ್ಬ ನೋಡಲ್ ಆಫೀಸರ್ ಅಂತ ನಾವು ನೇಮಕ ಮಾಡಿರ್ತಕ್ಕಂಥದ್ದು. ಅಲ್ಲಿ ನೋಡಲ್ ಆಫೀಸರ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ PHC ಮೆಡಿಕಲ್ ಆಫೀಸರ್ಸ್ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಯಾವ ಯಾವ ಹಳ್ಳಿಗೆ ಎಷ್ಟೆಷ್ಟು ಗಂಟೆಯಲ್ಲಿ, ಅಂದರೆ ನಾವು ಬೆಳಗ್ಗೆ 7 ಗಂಟೆಗೇ ವ್ಯಾಕ್ಸಿನೇಷನ್ ಶುರು ಮಾಡ್ತಕ್ಕಂಥದ್ದು.
ಯಾವ್ಯಾವ ಹಳ್ಳಿನಲ್ಲಿ ಎಷ್ಟೆಷ್ಟು ಹೊತ್ತಲ್ಲಿ ನಾವು ವ್ಯಾಕ್ಸಿನ್ ಮಾಡ್ತೀವಿ, ಎಷ್ಟು ಬೆನಿಫಿಷರೀಸ್ ಇದೆ ಅಂತ ಇವತ್ತೇ ಈಗಾಗಲೇ ನಾವು ವರ್ಕೌಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಕ್ಸ್ಟೆನ್ಸಿವ್ ಆಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಇದು ವ್ಯಾಕ್ಸಿನ್ ಮೇಳವನ್ನು ಯಶಸ್ವಿ ಮಾಡೋದಕ್ಕೆ ನಾವು ಎಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ. ಒಂದು ಪಕ್ಷ ಲಸಿಕಾ ಕೇಂದ್ರಕ್ಕೆ ಜನಗಳನ್ನ ಅಧಿಕಾರಿಗಳು ಜವಾಬ್ದಾರಿ ಕೊಟ್ಟಿದ್ರ, ಜನಗಳನ್ನ ಕರ್ಕೊಂಬರ್ದರೆ ಪಕ್ಷದಲ್ಲಿ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಈಗ ಕರ್ಕೊಂಬರದೇ ಇರತಕ್ಕಂಥ ಪ್ರಶ್ನೆನೇ ಉದ್ಭವಿಸಿಲ್ಲ. ಯಾಕಂತಂದ್ರೆ ನಾವು ಪ್ರತಿಯೊಂದು ಒಂದು ಗ್ರಾಮ ಪಂಚಾಯತಿನಲ್ಲಿ ಸುಮಾರು 5-6 ಹಳ್ಳಿ ಇದ್ರೆ ಆಯಾ ಹಳ್ಳಿ ವಾಟರ್ಮೆನ್ಗೆ ಮತ್ತು ಯಾರು ಬಿಲ್ ಕಲೆಕ್ಟರ್ಸ್ ಇರ್ಬೋದು, ವಾಟರ್ಮೆನ್ ಇರ್ಬೋದು, ಹಾಗೆ ಯಾರ್ಯಾರ ಅಧಿಕಾರಿಗಳು ಇಲ್ಲಿ ಲಭ್ಯ ಇರತಕ್ಕಂಥ ಈವನ್ ಶಿಕ್ಷಕರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ ನಾವು ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿದ್ವಿ. ಹಂಗಾಗಿ ಬರಲ್ಲ ಅಂತಕ್ಕಂಥ ಮಾತೇ ಇಲ್ಲ. ಅದು ಖಂಡಿತವಾಗ್ಲೂ ನಾವು ಯಶಸ್ವಿ ಆಗ್ತೀವಿ ಈ ನಿಟ್ಟಲ್ಲಿ. ಕೊನೆಯದ ಸಾರ್ವಜನಿಕರಿಗೆ ಒಂದು ಇದನ್ನ ಹೇಳ್ಬಿಡಿ ಸರ್, ಮಾಹಿತಿ ಹೇಳ್ಬಿಡಿ ಅಂದರೆ ಬರೋ ಥರ ಕೇಂದ್ರಕ್ಕೆ ಬರೋದಾ? ನಾನು ಈ ನಿಟ್ಟಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇದೊಂದು ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುತ್ತೆ ಲಸಿಕಾಕರಣ ಅಂತಕ್ಕಂಥದ್ದು. ಈಗಾಗಲೇ ನಾವು 2 ಅಲೆಗಳನ್ನು ಎದುರಿಸಿದ್ವಿ. ಅಲ್ಲಿ 2ನೇ ಅಲೆ ಅತ್ಯಂತ ಭೀಕರವಾಗಿ ಜನಗಳಿಗೆ ಕಾಡ್ತು, ಅದರಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಈಗಾಗಲೇ ತಜ್ಞರ ವರದಿ ಪ್ರಕಾರ ಏನು ವ್ಯಾಕ್ಸಿನೇಷನ್ ಆಗಿರ್ತಕ್ಕಂಥವರಲ್ಲಿ ರೋಗದ ತೀವ್ರತೆ ಕಡಿಮೆ ಇರ್ತದೆ. ಆ ನಿಟ್ಟಲ್ಲಿ ನಾವು ವ್ಯಾಕ್ಸಿನೇಷನನ್ನು ನಾವು 100% ವ್ಯಾಕ್ಸಿನೇಷನ್ ಮಾಡಿದರೆ ಮುಂದೆ ಯಾವುದೇ ರೀತಿಯಾದಂಥ ಕೋವಿಡ್ ಅಲೆ ಬಂದಾಗಲೂ ಕೂಡ ನಾವು ಸಾವು ನೋವುಗಳನ್ನು ತಪ್ಪಿಸ್ಬೋದು. ಅದರಿಂದ ಹಾಸ್ಪಿಟಲೈಸೇಷನ್ ಮತ್ತು ICU ಅಡ್ಮಿಷನ್ನು ತಪ್ಪಿಸ್ಬೋದಂತ ಈ ನಿಟ್ಟಲ್ಲಿ ಪ್ರತಿಯೊಬ್ಬರಿಗೂ ನಾನು ವ್ಯಾಕ್ಸಿನೇಷನ್ ಮಾಡಬೇಕು, ಮಾಡಿಸ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಹಾಗೆ ವ್ಯಾಕ್ಸಿನೇಷನ್ ಬಗ್ಗೆ ವ್ಯಾಕ್ಸಿನ್ ತಗೊಂಡಲ್ಲಿ ಯಾವುದೇ ರೀತಿಯಾದಂಥ ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳು ಇರಬಾರ್ದು ಅಂತ ನಾನು ಈ ನಿಟ್ಟಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಏನು ಅಂತಂದರೆ ಎಷ್ಟೋ ಜನಕ್ಕೆ ವ್ಯಾಕ್ಸಿನ್ ತಗೊಂಡಾಗ ಸುಮಾರು ದಿವಸ ಸುಮಾರು 1 ತಿಂಗಳು ಆ ಥರ ಆಲ್ಕೋಹಾಲ್ ಸೇವನೆ ಮಾಡಬಾರ್ದು ಅಂತ ಏನು ತಪ್ಪು ಕಲ್ಪನೆ ಇದೆ, ಅದು ನಿಜಕ್ಕೂ ಅದು ತಪ್ಪು ಹೋಗಿದೆ. ಅವರವರ ಏನು ಜೀವನ ಶೈಲಿ ಇರುತ್ತೆ ಅದರ ಪ್ರಕಾರ ಅವರು ಜೀವನ ಮಾಡ್ಬೋದು. ಆದರೆ ಆಲ್ಕೋಹಾಲ್ ತಗೊಳ್ತಕ್ಕಂಥ ತಪ್ಪು, ಆದರೂ ಕೂಡ ವ್ಯಾಕ್ಸಿನ್ ತಗೊಳ್ಳೋದಕ್ಕೂ ಆಲ್ಕೋಹಾಲ್ ತಗೊಳ್ಳೋದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಕೆಲವು ಸಮುದಾಯದಲ್ಲಿ ವ್ಯಾಕ್ಸಿನೇಷನ್ ತಗೊಂಡ್ರೆ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇದೆ ಅಂತ ತಪ್ಪು ಸುದ್ದಿಗಳನ್ನು ಅರಿಬಿಟ್ಟಿದ್ದಾರೆ. ಅದೆಲ್ಲದೂ ಸುಳ್ಳು ಅಂತ ಈ ನಿಟ್ಟಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಲಸಿಕಾಕರಣವನ್ನು ಯಶಸ್ವಿ ಮಾಡಿ ಮುಂದೆ ಬರ್ತಕ್ಕಂಥ ಯಾವುದೇ ಅಲೆಗಳನ್ನು ನಾವು ತಡೆಯೋದಕ್ಕೆ ಸಹಕಾರ ಮಾಡಬೇಕು, ಇಲಾಖೆ ಜೊತೆ ಕೈ ಜೋಡಿಸ್ಬೇಕಂತ ನಾನು ಜಿಲ್ಲಾಡಳಿತದ ಪರವಾಗಿ ಆರೋಗ್ಯ ಇಲಾಖೆಯ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಕೇಳಿಸ್ಕೊಂಡ್ರಿ DHO ನಾಗೇಂದ್ರಪ್ಪ ಅವರು ಹೇಳಿರೋಂಥದ್ದು. ಸೊ ಅಂದರೆ ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೂಡ ಹೇಳಿದರೆ, ಅಂದರೆ ಕೆಲವು ತಪ್ಪು ಕಲ್ಪನೆಗಳೇನಿತ್ತು ಈ ಹಿಂದೆ ಕೋವಿಡ್ ಲಸಿಕೆ ಪಡ್ಕೊಂಡ್ರೆ ಏನಾಗುತ್ತೋ, ಪಡ್ಕೊಂಡ್ರೆ ನಮ್ಮ ಜೀವನ ಶೈಲಿಯಲ್ಲಿ ಏನು ವ್ಯತ್ಯಾಸ ಆಗ್ಬಿಡುತ್ತೋ, ಹೀಗೆ ಅನೇಕ ಅನೇಕ ವಿಚಾರಗಳು ಜನರ ಮನಸ್ಸಿನಲ್ಲಿತ್ತು. ಸೊ ಅದಕ್ಕೆಲ್ಲ ಇತಿಶ್ರೀ ವಿಚಾರವನ್ನು ಹೇಳಿ ಮತ್ತಷ್ಟು ನಾಳಿನ ಮೇಳದಲ್ಲಿ, ಲಸಿಕಾ ಮೇಳದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಸ್ವಚ್ಛ ಆರೋಗ್ಯ ಇದ್ದರೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಕೋವಿಡ್ ಲಸಿಕೆ ಬಗ್ಗೆ ಎಲ್ಲ ಕಡೆ ಹಾಹಾಕಾರ ಇದ್ದದ್ದು ನಿಜ, ಆದರೆ ಈಗ ಲಸಿಕಾ ಮೇಳದ ಮುಖಾಂತರ ಜನರಿಗೆ ಮತ್ತಷ್ಟು ಜನಸ್ನೇಹಿಯಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವ್ಯಾಕ್ಸಿನನ್ನು ನೀಡ್ತಾ ಇದೆ. ಮತ್ತೊಂದು ಕಡೆ ಜನ ಈಗ ಆಲ್ರೆಡಿ ಸಮಾಜಮುಖಿಯಾಗಿ ತೆರೆದುಕೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ, ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ. ನಾಳಿನ ಈ ಮೇಳ ಎಷ್ಟರ ಮಟ್ಟಿಗೆ ಜನತೆಗೆ ಸಹಕಾರಿಯಾಗುತ್ತೆ ಅಂತ? ಖಂಡಿತವಾಗ್ಲಿ ಗುರುಪ್ರಸಾದ್, ಏನು ಈಗೊಂದು ಒಂದು ಲಸಿಕಾ ಮೇಳ ಇದೆಯಲ್ಲ, ಇದೊಂಥರ ತುಮಕೂರು ಜಿಲ್ಲೆಯ ಭಾಗಕ್ಕೆ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ಈಗ ಇಂದಿನ ದಿನಗಳಲ್ಲಿ ಕೋವಿಡ್ ಲಸಿಕೆಗೆ ಉಂಟಾದಂತ ಒಂದು ಹಾಹಾಕಾರ ಏನಿತ್ತು, ಇದನ್ನ ಎತ್ತಿಡುವಂತ ಪ್ರಯತ್ನವನ್ನ ನಿರಂತರವಾಗಿ ಅಮೋಘ ಟಿವಿ ಮಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ನಾಳೆ ಕೋವಿಡ್ ಲಸಿಕಾ ಮೇಳವನ್ನ ತುಮಕೂರು ಜಿಲ್ಲಾದ್ಯಂತ DC ಒಂದು ಜಿಲ್ಲಾಧಿಕಾರಿ ಒಂದು ಘೋಷಣೆ ಮಾಡಿರುವಂತದ್ದು, ಮತ್ತೆ ಜಿಲ್ಲಾಡಳಿತ ಇದಕ್ಕೆ ಸಜ್ಜಾಗಿರುವಂತದನ್ನ ನಾವು ಗಮನಿಸ್ತಾ ಇರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಹೇಳಬೇಕು ಅಂದ್ರೆ ಒಂದು ತುಮಕೂರು ಜಿಲ್ಲೆಗೆ 25,000, ಶಿರಾಗೆ 15,000, ಮಧುಗಿರಿಗೆ 12,000, ಪಾವಗಡಕ್ಕೆ 10,000, ಚಿಕ್ಕನಹಳ್ಳಿಗೆ 12,000, ತುರುವೇಕೆರೆಗೆ 10,000, ಕುಣಿಗಲ್ಗೆ 10,000, ಕೊರಟಗೆರೆ ತಾಲೂಕಿಗೆ 10,000, ಟೋಟಲ್ ಆಗಿ 1.5 lakh ನ ಒಂದು ಕೋವಿಡ್ ಲಸಿಕೆಗೆ ನೀಡಿರುವಂತದ್ದ DC ಅವರು ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು ಗುರುಪ್ರಸಾದ್. ಓಕೆ, ಅಂದ್ರೆ ಈಗ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಅಂದ್ರೆ ಲಸಿಕೆ ಏನ್ ಕೊಡ್ತಾ ಇದ್ರು,
ಅದೇ ಜಾಗದಲ್ಲಿ ಈಗ ಲಸಿಕೆಗಳನ್ನು ನೀಡಲಾಗುತ್ತಾ ಅಥವಾ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿನೋ ಅಥವಾ ಸಾರ್ವಜನಿಕ ಸ್ಥಳ ಈ ತರದಲ್ಲಿ ಏನಾದರೂ ಟೆಂಟ್ಗಳನ್ನು ಹಾಕಿ ಅಥವಾ ಅಲ್ಲಿ ಬೂತ್ಗಳನ್ನು ಮಾಡಿಕೊಡುವಂಥದ್ದು ಏನಾದರೂ ನಡೆಯುತ್ತಾ ಅಥವಾ ಜನರೇ ಅಲ್ಲಿಗೆ ಹೋಗ್ಬೇಕಂತ? ಖಂಡಿತವಾಗ್ಲು ಗುರುಪ್ರಸಾದ್, ಇದನ್ನ ನಾವು ಗಮನಿಸಲೇಬೇಕಾದಂತಹ ವಿಚಾರ. ಈಗೇನು ಶಾಲಾ ಮಕ್ಕಳಿಗೆ ಒಂದು ಕೋವಿಡ್ ಒಂದು 18 ವರ್ಷ ಮೇಲ್ಪಟ್ಟಿರೋರು ಏನು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಲಸಿಕೆ ನೀಡೋದ್ರಿಂದ ಅವ್ರಿಗೆ ಒಂದು ಧೈರ್ಯ ಬರುವಂತದ್ದು ಮತ್ತೆ ಪೋಷಕರಿಗೂ ಕೂಡ ಧೈರ್ಯ ಬರುವಂತದ್ನ ನಾವು ಗಮನಿಸ್ತಾ ಇರ್ಬೋದು. ಚುನಾವಣಾ ಮಾದರಿಯಲ್ಲೇ ಇದನ್ನ ನಡೆಸ್ತಾರೆ. ನಾಳೆ ಏನಿದೆ ಚುನಾವಣೆ ಯಾವ ರೀತಿ ನಡೆಯುತ್ತೆ ಬೂತ್ ಮಾಡ್ತಲ್ಲಿ ಅದೇ ರೀತಿಯಾಗಿ ಕೋವಿಡ್ ಲಸಿಕೆಯನ್ನ ನೀಡುವಂತದ್ನ ಜಿಲ್ಲಾಧಿಕಾರಿಗಳು ಎಲ್ಲಾ ಅಧಿಕಾರಿಗಳಿಗೆ ಪಿಡಿಒ ಇಂದ ಹಿಡಿದು ಎಲ್ಲಾ ಅಧಿಕಾರಿಗಳಿಗೂ ಕೂಡ ಇದನ್ನ ಸೂಚನೆಯನ್ನ ನೀಡಿದ್ದಾರೆ. ಬೆಳಗ್ಗೆ 6:30 ಲಸಿಕೆ ಹಾಕಿಸಲು ಪ್ರಾರಂಭಿಸಿ ಸಂಜೆ 7 ಗಂಟೆವರೆಗೂ ಇದಕ್ಕೆ ಎಲ್ಲಾ ತರಹದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಗ್ರಾಮಗಳಲ್ಲಿ ಮುಖ್ಯವಾಗಿ ಗಮನಿಸ್ತಾ ಇರ್ಬೋದು, ನಿನ್ನೆಯಿಂದ ಕೂಡ ಟಾಮ್ ಟಾಮ್ ಬಾರಿಸಿ ಮತ್ತೆ ಟಾಟಾ ಸುಮದ ಮೂಲಕ ಇದನ್ನ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು ಅಂತ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಪಿಡಿಒ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ತುಮಕೂರು ಜಿಲ್ಲೆಯ ಒಂದು ಅಧಿಕಾರಿಗಳು ಸಜ್ಜಾಗಿರುವಂತದ್ದು ಗುರುಪ್ರಸಾದ್. ಓಕೆ ಸೊ ಅಂದ್ರೆ ಇದರ ಸದುಪಯೋಗವನ್ನ ಸಾರ್ವಜನಿಕರು ಇನ್ನು ಯಾರು ಎರಡನೇ ಡೋಸ್ ಅನ್ನ ಪಡ್ಕೊಂಡಿಲ್ಲ, ಮೊದಲನೇ ಡೋಸ್ ಅನ್ನ ಪಡ್ಕೊಂಡಿಲ್ಲ ಇವರಿಗೆ ಅಂದ್ರೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮತ್ತು ಬೇರೆ ವಿಚಾರಗಳ ಬಗ್ಗೆ ಯೋಜನೆಗಳ ವಿಚಾರ ಬಗ್ಗೆ ಕೇಂದ್ರ ಸರ್ಕಾರ ಹೇಳ್ತಾ ಇರುತ್ತೆ, ICMR ಹೇಳ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರತಿ ಮನ್ ಕಿ ಬಾತ್ ನಲ್ಲೂ ಕೋವಿಡ್ ಲಸಿಕೆ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅಂದ್ರೆ ಸ್ಪಷ್ಟ ಗುರಿಯತ್ತ ನಾವು ಸಾಗ್ತಾ ಇದ್ದೀವಿ ಅಂತ. ಆದರೂ ಇನ್ನೂ ಜನರಿಗೆ ಇದರ ಬಗ್ಗೆ ಸಂಪೂರ್ಣ ನಂಬಿಕೆ ಅಂದ್ರೆ 100%ಗೆ 100% ನಂಬಿಕೆ ಬಂದಿದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇಲ್ಲ ಅಂತಂದ್ರೆ 100% ಗುರಿ ಮುಟ್ಟಬೇಕಾಗಿತ್ತು ಇಷ್ಟೊತ್ತಿಗೆ. ಸೊ ಇದ್ರ ಬಗ್ಗೆ ಏನಾದ್ರೂ ಅನುಮಾನಗಳಿದ್ದಾವ ಅಂತ? ನೇರವಾಗಿ ಹೇಳಬೇಕು ಅಂದ್ರೆ ಗುರುಪ್ರಸಾದ್ ಅವರೇ, ಈ ಒಂದು ಏನು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಲಸಿಕಾ ಒಂದು ಲಸಿಕೆ ವಿತರಣೆ ಏನಿದೆ, ಇದು ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ಒಂದು ಏನಿದೆ ಒಂದು ಸಾರ್ವಜನಿಕವಾಗಿ ಮಾಡಿರುವಂತ ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹಲವಾರು ಜಾಗೃತಿ ಅಭಿಯಾನಗಳನ್ನ ಮಾಡ್ತಾ ಬರ್ತಾ ಇದೆ ಕೇಂದ್ರ ಸರ್ಕಾರ. ಅದರಲ್ಲೂ ಕೂಡ ಇದನ್ನ ಏನ್ ಮಾಡಿದ್ರು ಅಂದ್ರೆ ಸರ್ಕಾರ BJP ಸರ್ಕಾರದ ಒಂದು ಕೋವಿಡ್ ಯೋಜನೆ ಅಂತ ತಿಳ್ಕೊಂಡು ಆ ವಿರೋಧ ಪಕ್ಷದವರು ಪ್ರತಿಪಕ್ಷದವರು ಇದನ್ನ ಏನು ಸುಳ್ಳು ಮಾಹಿತಿಯನ್ನ ಜನಗಳಿಗೆ ತಲುಪಿಸುವುದ್ರಲ್ಲ, ಇದು ಒಂದು ಏಟ್ ಕೊಡ್ತಾ ಇರೋದು ಗುರುಪ್ರಸಾದ್. ಏಕೆಂದ್ರೆ ಒಂದು ಪ್ರತಿಪಕ್ಷ ನಾಯಕರುಗಳು ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಕೋವಿಡ್ ಲಸಿಕೆ ಬಂದಾಗ ನಮ್ಮ ದೇಶಕ್ಕೆ ಒಂದು ಪಾಸಿಟಿವ್ ಆಗಿ ಪ್ರತಿಪಕ್ಷಗಳು ಇದನ್ನ ತಗೊಂಡಿದ್ದೆ ಆಗಿದ್ದಿದ್ದೆ. ಈ ರೀತಿ ಜನಗಳಿಗೆ ಒಂದು ಬೇರೆ ರೀತಿ ನೆಗೆಟಿವ್ ಆಗಿ ಒಂದು ಲಸಿಕೆ ಬಗ್ಗೆ ಮುಂದಿನ ಈ ದಿನಗಳಲ್ಲಿ ಪರಿಣಾಮಿಸ್ತಿರ್ಲಿಲ್ಲ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ. ಎಸ್, ಒಟ್ಟಾರೆಯಾಗಿ ಗುರಿ ಸಾಧಿಸುವಂತಹದ್ದು ಮುಖ್ಯ. ಗುರಿ ಅನ್ನುವಂಥದ್ದು ಈಗ ಕೋವಿಡ್ ಲಸಿಕೆನ ಪಡ್ಕೊಳ್ಳೋದ್ರಲ್ಲೇ ಇರುವಂಥದ್ದು, ಯಾಕೆಂದರೆ ಶಾಲಾ ಕಾಲೇಜ್ ಓಪನ್ ಆಗಿದೆ, ಅದು ನಮಗೆ ಒಂದು ರೀತಿಯ ರಕ್ಷಾ ಕವಚ. ಯಾವುದೇ ಕೋವಿಡ್ ಮ್ಯೂಟೇಷನ್ ಬೇರೆ ಬೇರೆ ಮಾದರಿಗಳಾಗಲಿ ಸಾಕಷ್ಟು ಅದನ್ನು ನೋಡ್ತಾ ಇದ್ದೀವಿ. ಬೇರೆ ಕಡೆ ಈಗ 3ನೇ ಅಲೆ ಅನ್ನುವಂಥ ಭೀತಿ ಮತ್ತು ಬೇರೆ ದೇಶಗಳಲ್ಲಿ 4ನೇ ಅಲೆಯ ಭೀತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಸಾಂಕ್ರಾಮಿಕವಲ್ಲದ ಮತ್ತು ಮಾರಣಾಂತಿಕ ಆಗಿರೋದ್ರಿಂದ ಇದನ್ನು ನಾವು ತುಂಬ ಗಂಭೀರವಾಗಿಯೇ ಪರಿಗಣಿಸಬೇಕು. ಅಮೋಘ್ TV ಕೂಡ ಪದೇ ಪದೇ ಈ ವಿಚಾರಗಳನ್ನು ಒತ್ತಿ ಹೇಳ್ತಾ ಇದ್ವಿ, ಯಾಕೆಂದರೆ ಇದರ ಅಭಿಯಾನವನ್ನು ಕೂಡ ಅಮೋಘ್ TV ನಡೆಸಿತ್ತು ಅಂದರೆ ಲಸಿಕೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ. ಸೊ ಆರಂಭದಲ್ಲಿ ಉಡಾಫೆ ಮಾತನಾಡಿದ್ರು, ಆರಂಭದಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಬೇಜವಾಬ್ದಾರಿನೇ ತೋರಿಸಿದ್ರು, ಅನೇಕ ಇದರಿಂದ ವೈಪರೀತ್ಯಗಳನ್ನು ನಾವು ಕಾಣಬೇಕಾಯಿತು. ಬಟ್ ಯಾಕೆ ಇರಲಿ, ಆಯಿತು, ಏನು ಅದರಿಂದ ಏನು ಕಳ್ಕೊಳ್ಳೋವಂಥದ್ದೇನಿಲ್ಲ, ಉಚಿತವಾಗಿ ಕೊಡ್ತಾ ಇದ್ದಾರೆ. ಈಗ ನಾಳೆ ಕೊಡ್ತಾ ಇರುವಂತಹ ಮೆಗಾ ಮೇಳದಲ್ಲೂ ಕೂಡ ಸಂಪೂರ್ಣವಾದಂತಹ ಉಚಿತ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಜಸ್ಟ್ ಆ ನಿಮಿಷದಲ್ಲಿ ನೀವು ಆ ಲಸಿಕೆಯನ್ನು ತೆಗೆದುಕೊಂಡ್ರೆ ಸಾಕು, ಒಂದು ಸಾವಿನ ದವಡೆಯಿಂದ ಪಾರಾಗಬಹುದು ಅಥವಾ ತೀವ್ರ ಥರದ ಒಂದು ಆ ಒಂದು ಕಾಯಿಲೆ ಗುಣಮುಖರಾಗದೇ ಇರುವಂಥ ಪರಿಸ್ಥಿತಿಯಿಂದ ನಾವು ಪಾರಾಗಬಹುದು. ಸೊ ಇದರ ಇಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ಒಂದು ಮೆಗಾ ಮೇಳ, ಮೆಗಾ ಅಭಿಯಾನ ತುಮಕೂರಿನಲ್ಲಿ ನಡೀತಾ ಇದೆ. 1.5 ಲಕ್ಷ ಡೋಸೇಜ್ಗಳನ್ನು ನೀಡ್ತಾ ಇದ್ದಾರೆ. ಸೊ ಇದರ ಸದುಪಯೋಗವನ್ನು ಆದ್ಯತೆಯ ಮೇಲೆ ವಿದ್ಯಾರ್ಥಿಗಳು ಮತ್ತು ಯಾರು ಕೋವಿಡ್ ಲಸಿಕೆಯನ್ನು ಇನ್ನೂ ಹಾಕಿಸ್ಕೊಂಡಿಲ್ಲ ಅವರು ದಯಮಾಡಿ ಒಂದು ಸಾಮಾಜಿಕ ಕಳಕಳಿ ಇರಲಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ಇರಲಿ, ನಾಳೆ ಕೋವಿಡ್ ಲಸಿಕೆಯನ್ನು ಈ ಮೇಳದಲ್ಲಿ ಪಡೆದುಕೊಳ್ಳಿ.